1, 2, 3 बिग ब्रेकिंग। नमस्कार, गुड मॉर्निंग, निम्म जोते नानु हरीश नागराजु। मंत्रालयदल्लि 351ने आराधना महोत्सव, गुरु सार्वभौमर आराधनेगे भक्त सागर। आराधनेय विधान हेगिदे न्यूज़ 18 अल्लि डॉक्टर भीमा सेनाचार्य मंत्रालयद महात्मे ई होत्तिन न्यूज़ स्पेशल। मंत्रालय आराधन्य संभ्रम नड़ीता है। गुरु राघवेंद्र रायर 351ने आराधने नड़ीता है। मंत्रालय कड़गट्टिदे आ संभ्रम। इवत्तु श्रीमठद पूर्व आराधने। ब्रेकिंग न्यूज। इवरु वडवे कोडसि अंत गंडन हत्र जगळ माडोर। इवरे वडवे माडि माराट माड्तारे। तिंगळिगे लक्षक्कू हेच्चु संपादने ಮಾಡ್ತಾರೆ। ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಇವತ್ತಿಂದ ಶುರುವಾಗ್ತಾ ಇದೆ ಅಂದ್ರೆ ಅರ್ಥ। ಇವತ್ತು ಪೂರ್ವಾರಾಧನೆ, ನಾಳೆ ಮಧ್ಯಾರಾಧನೆ, ನಾಡಿದ್ದು ಉತ್ತರಾರಾಧನೆ। ಮೂರು ದಿನ ಮಠದಲ್ಲಿ ವಿವಿಧ ಪೂಜೆಗಳು ನಡೆಯುತ್ತೆ, ಕೈಂಕರ್ಯಗಳು ನಡೆಯುತ್ತೆ। ಇವತ್ತು ರಾಯರ ಮಠದಲ್ಲಿ ರಜತ ಮಂಟಪೋತ್ಸವ, ನಾಳೆ ಬೃಂದಾವನಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮ। विविध राज्य बंदे बरतारे लक्षांतर भक्तर। इदु रायर आराधना महोत्सव अंगवागि नडेयुत्तिरुवंत पूजा कैंकर्यगळु। मंत्रालयद रायर आराधने केलवे क्षण निम्मन्नु लाइव कर्कोंडु होग्तीनि। नानु अल्लि नडेयुत्तिरुवंत दृश्यगळन्नु तोरिस्ता इद्दीनि। 351ने आराधना महोत्सव इवत्तिंद शुरुवागता इदे। ओंदु दोड्ड हब्बद वातावरण। करोना गिरायनेल्ल बंदु होद मेले ಇಗ್ಲೂ ಇದೆ ಇಲ್ಲ ಅಂತಲ್ಲ, ಆದರೆ ಅದನ್ನ ಹೊರತುಪಡಿಸಿ ಇದೀಗ ಒಂದು ದೊಡ್ಡ ಸಂಭ್ರಮದ ಭಕ್ತಿಯ ಕಳೆ ಮಂತ್ರಾಲಯದಲ್ಲಿ। ಇವತ್ತು ಮೊದಲ ದಿವಸ ಪೂರ್ವಾರಾಧನೆ, ನಾಳೆ ಮಧ್ಯಾರಾಧನೆ, ನಾಡಿದ್ದು ಉತ್ತರಾರಾಧನೆ ನಡೆಯುತ್ತೆ। ಪೂಜಾ ಕೈಂಕರ್ಯಗಳಿಗಾಗಲೇ ಶುರುವಾಗಿ ಹೋಗಿದೆ। ರಜತ ಮಂಟಪೋತ್ಸವ ಇವತ್ತು ನಡೆಯುತ್ತಲಿ, ನಾಳೆ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸುತ್ತಾಗುತ್ತೆ। ನಮ್ಮ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಇದಕ್ಕೆ ಅಂತ ಲಕ್ಷಾಂತರ ಭಕ್ತರು ಬರ್ತಾರೆ। ಈಗಾಗಲೇ ಅದಕ್ಕೆ ವಿವಿಧ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ। ಅಲ್ಲಿ ಏನೇನು ನಡೀತಾ ಇದೆ ಅನ್ನುವುದರ ಬಗ್ಗೆ ಈ ಕ್ಷಣದ ಬೆಳಗಿನ ಅಪ್ಡೇಟ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹೋಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ। ನಮಸ್ಕಾರ, ಗುಡ್ ಮಾರ್ನಿಂಗ್ ವಿಶ್ವನಾಥ್। ವೆರಿ ಗುಡ್ ಮಾರ್ನಿಂಗ್ ಹರೀಶ್। ಮೊದಲ ದಿವಸ ಇವತ್ತು ಪೂರ್ವಾರಾಧನೆ, ಏನೇನು ನಡೀತಾ ಇದೆ ಈ ಕ್ಷಣಕ್ಕೆ? ಹರೀಶ್, ತುಂಗಾ ನದಿ ತೀರ ನಿವಾಸಿ ಮಂತ್ರಾಲಯದ ಶ್ರೀಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 351ನೆಯ ಆರಾಧನಾ ಮಹೋತ್ಸವದ ಪೂರ್ವಾರಾಧನೆ ಈ ದಿನ, ಯಾಕಂದ್ರೆ ಇದನ್ನ ಆರಾಧನೆಯ ಮೊದಲನೇ ದಿನ ಅಂತ ಕರೀತಾರೆ। ಈಗಾಗಲೇ ಬೆಳ್ಳಂ ಬೆಳಗ್ಗೆಯಿಂದಲೇ ರಾಯರ ಮೂಲ ಬೃಂದಾವನಕ್ಕೆ ನೈರ್ಮಲ್ಯ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ। ರಾಯರ ಮೂರ್ತಿಗೆ ಪಾದ ಪೂಜೆಯೂ ಕೂಡ ಇದಾದ ಬಳಿಕ ನಡೆಯಲಿದೆ। ಆರಾಧನೆಯ ಅಂಗವಾಗಿ ಪ್ರಹ್ಲಾದರಾಜರ ಮೂರ್ತಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು ಕನಕಾಭಿಷೇಕವನ್ನ ನಡೆಸಲಾಗುತ್ತದೆ। ತದನಂತರದಲ್ಲಿ ಇದಾದ ಬಳಿಕ ಶ್ರೀಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರು ಶ್ರೀ ಮೂಲರಾಮದೇವರ ಪೂಜೆ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ ಮತ್ತು ಮಹಾಮಂಗಳಾರತಿಯನ್ನ ನೆರವೇರಿಸಲಿದ್ದಾರೆ ಹರೀಶ್। ಅದೇ ರೀತಿಯಾಗಿ ಕೂಡ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಈ ಮುಂಚೆ ಪೂರ್ವಾರಾಧನೆಯು ಕೂಡ ಅದೂರಿಯಾಗಿ ನಡೀತಾ ಇತ್ತು, ಆದರೆ ಕಳೆದ 2 ವರ್ಷ ಕೋವಿಡ್ ಆವರಿಸಿದ್ರಿಂದ ಭಕ್ತರು ಮಠಕ್ಕೆ ಬರೋದಕ್ಕೆ ಆಗಿರಲಿಲ್ಲ ಮತ್ತು ಮಠ ಕೂಡ ಈ ಬಗ್ಗೆ ನಿರ್ಬಂಧ ಹೇರಿತ್ತು। ಅದಲ್ಲದೆ ರಾಯರ 350ನೇ ಆರಾಧನೆಯನ್ನ, ಇದು 351ನೇ ಆರಾಧನೆ, ಆದರೆ 350ನೇ ಆರಾಧನೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂತ ಸಂಕಲ್ಪವನ್ನ ಶ್ರೀಪಠ ಮಾಡ್ಕೊಂಡಿತ್ತು, ಆದ್ರೆ ಕೋವಿಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ। ಹಾಗಾಗಿ ಇನ್ನೆಂದಿಗಿಂತಲೂ ಕೂಡ ಈ ಬಾರಿ ಅನೇಕ ವಿದ್ವಾಂಸರು, ಪಂಡಿತರು ಮತ್ತು ಅನೇಕ ವಿಶೇಷತೆಗಳೊಂದಿಗೆ ಈ ಬಾರಿಯ 351ನೇ ಆರಾಧನಾ ಮಹೋತ್ಸವವನ್ನ
ನೆರವೇರಿಸಲಾಗ್ತಾ ಇದೆ. ಅದಲ್ಲದೆ ಇವತ್ತು ಗುರುವಾರಾಧನೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು, ಪ್ರಹ್ಲಾದ ರಾಜರ ರಜತ ಮಹೋತ್ಸವ ನಡೀತದೆ, ಜೊತೆಗೆ ಸಂಜೆ ಉತ್ಸವ ಕಾರ್ಯಕ್ರಮ, ಇವತ್ತು ಬಂಗಾರ ಮತ್ತು ಬೆಳ್ಳಿ ಗಜ ಉತ್ಸವಗಳು ಕೂಡ ಸಾಯಂಕಾಲದ ಹೊತ್ತಿಗೆ ನಡೀತವೆ. ಅದಾದ ನಂತರದಲ್ಲಿ ಅನೇಕ ವಿದ್ವಾಂಸರು, ಪಂಡಿತರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಂದಲೂ ಕೂಡ ಸಂಜೆ ಸಂಗೀತ ಕಾರ್ಯಕ್ರಮಗಳು ಕೂಡ ನೆರವೇರಿಸ್ತಾ ಇದೆ. ನಿಮಿಷ ಹಾಗೆ ಹೋಲ್ಡ್ ಅಲ್ಲಿ, ಹಾಗೆ ಲೈನ್ ಅಲ್ಲಿ ರೀ. ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹೂಗಾರ್ ಈಗ ನನ್ನ ಜೊತೆ ಮಾತಾಡ್ತಿದ್ದಾರಲ್ಲ ದೂರವಾಣಿ ಸಂಪರ್ಕದಲ್ಲಿ. ಇದಕ್ಕೂ ಮುಂಚೆ ಲಕ್ಷಾಂತರ ಭಕ್ತರು ಬರುವುದರಿಂದ ಅಲ್ಲಿ ಅಡುಗೆ ತಯಾರಿಗಳು ತುಂಬಾ ಭರ್ಜರಿಯಾಗಿ ನಡೆದಿದೆ, ಎಲ್ಲ ತಯಾರು ಮಾಡ್ಕೋತಿದ್ದಾರೆ ಅವರು. ಶ್ರೀಮಠದಲ್ಲಿ ಅಡುಗೆ ವ್ಯವಸ್ಥೆಯ ಕುರಿತು ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹೂಗಾರ್ ಒಂದು ವಾಕ್ ಥ್ರೂ ಮಾಡಿಕೊಟ್ಟಿದ್ದಾರೆ, ಅದನ್ನ ನಿಮಗೆ ತೋರಿಸಬೇಕು ನಾನು. ಲೆಟ್ಸ್ ಸಿ. ಮಂತ್ರಾಲಯ ಮಠದಲ್ಲಿ ಗುರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 351ನೆಯ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಹೀಗಾಗಿ August 12-16 ಜರುಗ್ತಕ್ಕಂತಹ ಈ ಆರಾಧನಾ ಮಹೋತ್ಸವಕ್ಕೆ ಲಕ್ಷಾಂತರ ಜನರ ಭಕ್ತರ ದಂಡು ಹರಿದು ಬರಲಿದೆ. ಹೀಗೆ ಮಠಕ್ಕೆ ಬರತಕ್ಕಂತಹ ಭಕ್ತರಿಗೆ ಇಲ್ಲಿ ವಿಶೇಷವಾದದ್ದು ಮತ್ತೊಂದಿದೆ ಏನಂತ ಹೇಳಿದ್ರೆ ಅದೊಂದು ಪ್ರಸಾದ ಅಂತ ಹೇಳ್ಬೋದು. ಇಲ್ಲಿ ಶ್ರೀಮಠ ಪ್ರಸಾದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಹಾಗಾಗಿ ಪ್ರಸಾದವನ್ನು ತಯಾರು ಮಾಡೋದಕ್ಕೋಸ್ಕರವೇ ಇಲ್ಲಿ ಸಾಕಷ್ಟು ಏನು ಪದಾರ್ಥಗಳು ಅಂದ್ರೆ ಈ ಅಡುಗೆಯ ಪದಾರ್ಥಗಳು ಒಂದು ಶೇಖರಣೆಯನ್ನು ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಶ್ರೀಮಠದಲ್ಲಿ ಅಡುಗೆಯ ಪದಾರ್ಥವನ್ನ ಇಲ್ಲಿ ಶೇಖರಿಸಿಡಲಾಗಿದೆ ಅಂತಕ್ಕಂಥದ್ದನ್ನ ನೀವು ನೋಡಬಹುದು. ಮಠಕ್ಕೆ ಬರತಕ್ಕಂತಹ ಭಕ್ತರಿಗೆ ಹಲವು ವೈಶಿಷ್ಟ್ಯಗಳ ಜೊತೆಗೆ ಇಲ್ಲಿನ ಪ್ರಸಾದವು ಕೂಡ ಒಂದು ರೀತಿಯಲ್ಲಿ ವಿಶೇಷವಾಗಿರುತ್ತದೆ. ಹಾಗಾಗಿ ಶ್ರೀಮಠ ಕೂಡ ಪ್ರಸಾದದ ವಿಚಾರದಲ್ಲಿ ಸಾಕಷ್ಟು ಮುತುವರ್ಜಿ ವಹಿಸುತ್ತದೆ. ಆ ಹಿನ್ನೆಲೆಯಲ್ಲಿ ತರತರದ ತಿಂಡಿ ತಿನಿಸುಗಳನ್ನ, ಭಕ್ಷ್ಯ ಭೋಜನಗಳನ್ನ ಶ್ರೀಮಠದಲ್ಲಿ ಭಕ್ತರಿಗಾಗಿ ತಯಾರು ಮಾಡಲಾಗ್ತದೆ. ಅದಕ್ಕಾಗಿ ಈಗಾಗಲೇ ಮಠದ ಉಗ್ರಾಣದಲ್ಲಿ ರಾಶಿ ರಾಶಿ ಅಡುಗೆ ಪದಾರ್ಥಗಳನ್ನ ಶೇಖರಿಸಿಡಲಾಗಿದೆ. ನೀವೀಗ ನೋಡಬಹುದು ಇಲ್ಲಿ ಸರಿಸುಮಾರು 800 ಕ್ವಿಂಟಲ್ ಅಕ್ಕಿ ಇದ್ದು ಇನ್ನೂ 4 ಲಾರಿ ಲೋಡ್ ಅಕ್ಕಿ ಬರತಕ್ಕಂತ ನಿರೀಕ್ಷೆ ಇದೆ. ಅಲ್ಲಿಗೆ ಒಟ್ಟು 800 ಕ್ವಿಂಟಲ್ ಅಕ್ಕಿ, 900 ಕ್ವಿಂಟಲ್ ಸಕ್ಕರೆ, ಬೆಲ್ಲ, ರವೆ, ಗೋಧಿ, ಬೇಳೆ ಸೇರಿದಂತೆ ಅನೇಕ ರೀತಿಯ ಮಸಾಲ ಪದಾರ್ಥಗಳನ್ನು ಕೂಡ ಇಲ್ಲಿ ಶೇಖರಿಸಿಟ್ಟಿರ್ತಕ್ಕಂಥದ್ದು ಕಂಡುಬರುತ್ತದೆ. ಇಲ್ಲಿ ಮಠದ ಮೂಲಗಳು ಹೇಳ್ತಕ್ಕಂತಹ ಪ್ರಕಾರ ಸಾಕಷ್ಟು ರೀತಿಯಲ್ಲಿ ಇವತ್ತು ಒಂದು ದಿನಕ್ಕೆ ಆರಾಧನಾ ಸಮಯದಲ್ಲಿ 50-60 ಕ್ವಿಂಟಲ್ ಅಡುಗೆ ಖರ್ಚಾಗ್ತದೆ ಅಂತೆ. ದಿನನಿತ್ಯ ಶ್ರೀಮಠದಲ್ಲಿ ಇವತ್ತು 12-15 ಕ್ವಿಂಟಲ್ ಅಕ್ಕಿ ಖರ್ಚಾಗ್ತದೆ, ಆದರೆ ಆರಾಧನಾ ಸಮಯದಲ್ಲಿ 50-60 ಕ್ವಿಂಟಲ್ ಅಕ್ಕಿ ಖರ್ಚಾಗ್ತದೆ. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ನಾಡಿನ ಅನೇಕ ಭಕ್ತರು ನಿತ್ಯ ತಮಗೆ ತೋಚಿದಂತಹ ಪದಾರ್ಥಗಳನ್ನು ಶ್ರೀಮಠಕ್ಕೆ ತಂದು ಅರ್ಪಿಸ್ತಾರೆ. ಇದರ ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ ಅಡುಗೆ ತಯಾರಿ ಕಾರ್ಯವು ಕೂಡ ಜೋರಾಗಿ ನಡೀತಾ ಇದೆ. ಇಲ್ಲಿರ್ತಕ್ಕಂತಹ ಈ ಪದಾರ್ಥಗಳನ್ನೇ ಬಳಸಿಕೊಂಡು ಮೈಸೂರು ಪಾಕು, ಚಾಕ್ಲೇಟ್ ಬರ್ಫಿ, ಮ್ಯಾಂಗೋ ಬರ್ಫಿ, ಲಾಡು, ಬಾದುಷಾ ಸೇರಿದಂತೆ ತರತರದ ಭಕ್ಷ್ಯ ಭೋಜನವನ್ನ ಶ್ರೀಮಠದಲ್ಲಿ ಈಗಾಗಲೇ ತಯಾರು ಮಾಡಲಾಗ್ತಾ ಇದೆ. ನಾಡಿನ ಮೂಲೆ ಮೂಲಗಳಿಂದ ಆಗಮಿಸಿದಂತಹ ಪರಿಣಿತ ಬಾಣಸಿಗರು ಈ ಒಂದು ಅಡುಗೆ ತಯಾರಿ ಕಾರ್ಯದಲ್ಲಿ ತೊಡಗಿದ್ದು ಆರಾಧನಾ ನಿಮಿತ್ತ ಮಠದ ಹೊರಗಡೆ ಶ್ರೀಮಠ ನವವಧುವಿನಂತೆ ಕಂಗೊಳಿಸುತ್ತಿದ್ದರೆ ಒಳಗಡೆ ತರತರದ ಭಕ್ಷ್ಯ ಭೋಜನದ ವ್ಯವಸ್ಥೆ ಕೂಡ ಜೋರಾಗಿ ನಡೀತಾ ಇದೆ. ಒಟ್ಟಾರೆಯಾಗಿ ಆರಾಧನಾ ನಿಮಿತ್ತ ಶ್ರೀಮಠಕ್ಕೆ ಬರತಕ್ಕಂತಹ ಲಕ್ಷಾಂತರ ಭಕ್ತರಿಗೆ ಇವತ್ತು ಶ್ರೀಮಠ ಒಂದು ಉತ್ತಮ ರೀತಿಯಾದಂತಹ ವ್ಯವಸ್ಥಿತವಾದಂತಹ ಪ್ರಸಾದವನ್ನು ಉಣಬಡಿಸುವುದರ ಮೂಲಕ ಎಚ್ಚರಿಕೆಯಿಂದ ಒಂದು ಹೆಜ್ಜೆಯನ್ನು ಇರಿಸಿದೆ. ಮಂತ್ರಾಲಯದಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಕಲಿಯುಗದ ಕಾಮಧೇನು ಅದು ಶ್ರೀ ಗುರು ಸಾರ್ವಭೌಮರು ಮಂತ್ರಾಲಯದ ಆ ಪುಣ್ಯ ಭೂಮಿಯಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಈ ಉತ್ಸವ ಅತಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಾಯರ ಆರಾಧನೆ ಒಂದು ಕಡೆ ಆಂಧ್ರಪ್ರದೇಶ, ಇನ್ನೊಂದು ಕಡೆ ಕರ್ನಾಟಕ. ಗಡಿಯಲ್ಲಿ ರಾಯಚೂರಿಂದ ಕೂಗಳತೆ ದೂರದಲ್ಲಿ ಅದು ಮಂತ್ರಾಲಯ. 351ನೇ ರಾಯರ ಆರಾಧನಾ ಮಹೋತ್ಸವ. ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಧ್ವನಿ ಕೇಳಿಸ್ತಾ ಇದೆಯಾ? ಈ ಬಾರಿ ವಿಶೇಷತೆಯಲ್ಲಿ ರಥ ಬೀದಿಯನ್ನ ನೋಡೋದಕ್ಕೆ ಜನ ಕೂಡ ಅತಿ ಉತ್ಸುಕರಾಗಿದ್ದಾರೆ. ತುಂಬಾ ಸ್ಪೆಷಲ್ ಆಗಿ ಅದನ್ನ ವಿನ್ಯಾಸ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಹೇಗಿದೆ ಅದು? ಖಂಡಿತ ಹರೀಶ್, ಇವತ್ತು ಬಹುಕೋಟಿ ವೆಚ್ಚದಲ್ಲಿ ಭಕ್ತರ ಸಹಕಾರದೊಂದಿಗೆ ಮಂತ್ರಾಲಯದ ಶ್ರೀಮಠದ ಮಹಾದ್ವಾರ ಅಂತ ಏನು ಕರಿತೀವಿ ಆ ಮಹಾದ್ವಾರ ಮತ್ತು ಆ ಕಾರಿಡಾರ್ ನಿರ್ಮಾಣ ಏನಿದೆಯಲ್ಲ, ಈ ಬಾರಿಯ ಭಕ್ತರ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ಅದರ ಪ್ರಾಂಗಣವೇ ಅತ್ಯಂತ ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥದ್ದು. ಆ ಪ್ರಾಂಗಣದಲ್ಲಿ ಇವತ್ತು ಚೆನ್ನೈ ಅಂದ್ರೆ ತಮಿಳುನಾಡು ಮೂಲದ ಕಲಾವಿದರನ್ನ ಕರೆಸಿ ಇವತ್ತು ಅಲ್ಲಿ ಭಿತ್ತಿ ಚಿತ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅಲ್ಲಿ ಗುರು ರಾಯರ ಜೀವನ ಚರಿತ್ರೆಯನ್ನ ಸಾರ್ತಕ್ಕಂಥದ್ದು, ಜೊತೆಗೆ ದಾಸ ಸಾಹಿತ್ಯದ ಪರಂಪರೆ ಮತ್ತು ನಮ್ಮ ಭಾರತದ ಸನಾತನ ಪರಂಪರೆ ಮಹಾಭಾರತ, ರಾಮಾಯಣ, ಜೊತೆಗೆ ಕಲ್ಕಿ, ಭಗವಾನ್ ವಿಷ್ಣು, ಜೊತೆಗೆ ಉಗ್ರ ನರಸಿಂಹರ
ಭಿತ್ತಿ ಚಿತ್ರಗಳು ಇವತ್ತು ರಾರಾಜಿಸ್ತಾ ಇದ್ದಾವೆ ಆ ಕಾರಿಡಾರ್ ಗಳಲ್ಲಿ. ಒಂದು ಒಂದು ಬಾರಿ ಆ ಮಹಾದ್ವಾರವನ್ನ ನಾವೇನಾದ್ರು ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ, ಭಕ್ತರು ಆ ಮಹಾದ್ವಾರದ ಎಂಟ್ರೆನ್ಸ್ ಅಲ್ಲಿ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಯಾವುದೋ ಬೇರೆ ಲೋಕದಲ್ಲಿ ಅಂದ್ರೆ ಕೈಲಾಸದ ಒಂದು ಅನುಭವ ಅಲ್ಲಿ ಉಂಟಾಗ್ತದೆ. ಆ ರೀತಿಯಾಗಿ ಈ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರು ಈ ಬಾರಿಯ ಆರಾಧನಾ ಮಹೋತ್ಸವದಲ್ಲಿ ಭಕ್ತರಿಗೆ ಅಂತದ್ದೊಂದು ಸೌಕರ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಹರೀಶ್. ಎಲ್ಲೆಲ್ಲಿಂದ ಬರುವಂತ ನಿರೀಕ್ಷೆ ಇದೆ, ಈಗ ಆಂಧ್ರ ಕರ್ನಾಟಕ ಅಂತೂ ಇದ್ದೇ ಇರ್ತಾರೆ, ಇನ್ನೆಲ್ಲೆಲ್ಲಿಂದ ಬರುವ ನಿರೀಕ್ಷೆ ಇದೆ, ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಈ ಬಾರಿಯ ಆರಾಧನಾ ಮಹೋತ್ಸವಕ್ಕೆ? ಈಗಾಗಲೇ ತಾವು ಹೇಳಿದಂತೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಅಕ್ಕಪಕ್ಕದ ಹೊರ ರಾಜ್ಯಗಳಿಂದಲೂ ಕೂಡ, ತಮಿಳುನಾಡು ಮೂಲತಃ ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನವರಾಗಿರೋದ್ರಿಂದ ತಮಿಳುನಾಡಿನಿಂದಲೂ ಕೂಡ ಸಾಕಷ್ಟು ಭಕ್ತರು ಇಲ್ಲಿ ಆಗಮಿಸ್ತಾರೆ. ಜೊತೆಗೆ ದೇಶ ವಿದೇಶಗಳಿಂದಲೂ ಕೂಡ, ಯಾಕಂತ ಕೇಳಿದ್ರೆ ಈಗ ಭಾರತದಿಂದ ವಿದೇಶಕ್ಕೆ ಇವತ್ತು ಉದ್ಯೋಗಕ್ಕ ಹೋಗಿರ್ತಕ್ಕಂಥವರು ಕೂಡ ಈ ಆರಾಧನೆಗೆ ಆಗಮಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸರಿಸುಮಾರು ಈ ಬಾರಿ 1.5 ಲಕ್ಷ ಜನ ಸೇರ್ತಕ್ಕಂತಹ ಒಂದು ನಿರೀಕ್ಷೆ ಇದೆ. ಇದರ ಬೆನ್ನಲ್ಲೇ ಇವತ್ತು ಮಂತ್ರಾಲಯದ ಪಕ್ಕದಲ್ಲಿ ತುಂಗಭದ್ರಾ ನದಿ ಕೂಡ ತುಂಬಿ ಹರಿತಾ ಇದೆ. ಅದು ಕೂಡ ಒಂದು ರೀತಿಯಲ್ಲಿ ರಾಯರ ಪವಾಡ ಅಂತಲೇ ಹೇಳ್ಬೋದು. ಇಲ್ಲಿ ತುಂಗಭದ್ರಾ ನದಿ ಅತ್ಯಂತ ಅಪಾಯಕಾರಿ ಮಟ್ಟದಲ್ಲಿ ಹರಿತಾ ಇದ್ರು ಕೂಡ ಅದರ ಅಪಾಯದ ಮುನ್ಸೂಚನೆ ಏನಿದೆಯಲ್ಲ ಅದು ಮಠಕ್ಕೆ ತಟ್ಟೋದಿಲ್ಲ. ಹಾಗಾಗಿ ರಾಯರ ಮಠಕ್ಕೆ ಬಹಳ ನಿರಾತಂಕವಾಗಿ ಇವತ್ತು ಭಕ್ತರು ಆಗಮಿಸಿ ರಾಯರ ದರ್ಶನವನ್ನ ಪಡೆದು ಹೋಗಬೇಕಂತಕ್ಕಂತಹ ಒಂದು ವಿಚಾರವನ್ನು ಕೂಡ ಸುಬುಧೇಂದ್ರ ತೀರ್ಥರು ಈ ಭಕ್ತರಲ್ಲಿ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಹುಗಾರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಜವಾಬ್ದಾರಿ ಹೆಚ್ಚಾಯ್ತು, ಸಂಪನ್ಮೂಲ ಹೆಚ್ಚುತ್ತಾ ಲೋಕಾಯುಕ್ತಕ್ಕೆ ಬಲ ತುಂಬುತ್ತಾ ಹಾಗಿದ್ರೆ ಸರ್ಕಾರ, ಭ್ರಷ್ಟರ ಬೇಟೆಗೆ ಬಲ, ಗತ ವೈಭವ ಮತ್ತೆ ಮರುಕಳಿಸುತ್ತಾ. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಲೋಕಾಯುಕ್ತ 2.0. ಆಂಟಿ ಕರಪ್ಷನ್ ಬ್ಯೂರೋ, ಭ್ರಷ್ಟಾಚಾರ ನಿಗ್ರಹ ದಳ ರದ್ದಾಯಿತು, ಲೋಕಾಯುಕ್ತಕ್ಕೆ ಮತ್ತೆ ಫುಲ್ ಪವರ್ ಬಂತು. ಲೋಕಾಯುಕ್ತದಲ್ಲಿ ಗತ ವೈಭವ ಮತ್ತೆ ಮರುಕಳಿಸುತ್ತಾ ಅಂತ ಎಲ್ಲ ಎದುರು ನೋಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಲೋಕಾಯುಕ್ತ ಫುಲ್ ಆಕ್ಟಿವ್ ಆಯಿತು. ಬ್ರೇಕಿಂಗ್ ನ್ಯೂಸ್. ಲೋಕಾಯುಕ್ತದ ವ್ಯವಸ್ಥೆ ಬದಲಾವಣೆಗೆ ಚಿಂತನೆ ನಡೀತಾ ಇದೆ. ರಾಜ್ಯಾದ್ಯಂತ ವ್ಯವಸ್ಥೆ ಬದಲಾವಣೆಗೆ ಈ ಚಿಂತನೆ, ಎಡಿಜಿಪಿ ಸೇರಿ ಸಂಪೂರ್ಣ ಇಲಾಖೆಯ ಸಿದ್ಧತೆ ಇದು. ಜವಾಬ್ದಾರಿ ನಿರ್ವಹಣೆಗೆ ಸಂಪನ್ಮೂಲದ ಹೆಚ್ಚಳ ಮಾಡಲೇಬೇಕು ಅನಿವಾರ್ಯ. ಅದು ಆಗಸ್ಟ್ 15ರಂದು ಲೋಕಾಯುಕ್ತ ಉಪ ಲೋಕಾಯುಕ್ತರ ಸಭೆ ಮಾಡ್ತಾರೆ. ಅಧಿಕಾರಿಗಳು ಸಿಬ್ಬಂದಿಗಳ ವರ್ಗ ನೇಮಕಕ್ಕೆ ಸರ್ಕಾರಕ್ಕೆ ಶೀಘ್ರ ವರದಿ ಸಲ್ಲಿಸ್ತಾರೆ. ತತ್ಕ್ಷಣ ಆಗಬೇಕಾಗಿರುವಂತಹ ಕೆಲಸ ಇದು. ನಿನ್ನೆ ಹೈಕೋರ್ಟ್ನ ಆದೇಶ, ಲೋಕಾಯುಕ್ತ ಆಕ್ಟಿವ್ ಆಯಿತು. ಮತ್ತೆ ಆ ಗತ ವೈಭವ ಇತ್ತಲ್ಲ, ಲೋಕಾಯುಕ್ತರ ರೇಡ್, ಲೋಕಾಯುಕ್ತರ ಶಿಸ್ತಿನ ಕೆಲಸಗಳು, ಅದು ಮತ್ತೆ ಮರುಕಳಿಸುತ್ತಾ ಅಂತ ಜನ ಎದುರು ನೋಡ್ತಿದ್ದಾರೆ. ಈಗ ಆಂಟಿ ಕರಪ್ಷನ್ ಬ್ಯೂರೋ, ಭ್ರಷ್ಟಾಚಾರ ನಿಗ್ರಹ ದಳ, ಅದು ರದ್ದಾಯಿತು. ಲೋಕಾಯುಕ್ತ ಈಗ ಫುಲ್ ಆಕ್ಟಿವ್ ಆಯಿತು. ವ್ಯವಸ್ಥೆ ಬದಲಾವಣೆಗೆ ಈಗ ಚಿಂತನೆ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಆ ವ್ಯವಸ್ಥೆ ಬದಲಾಗಬೇಕು ಅನ್ನೋ ಚಿಂತನೆ. ಎಡಿಜಿಪಿ ಸೇರಿ ಸಂಪೂರ್ಣ ಇಲಾಖೆ ಸಿದ್ಧತೆ ಮಾಡ್ತಿದ್ದಾರೆ. ಹಾಗಾಗಿನೇ ಆಗಸ್ಟ್ 15ರಂದು ಲೋಕಾಯುಕ್ತ ಉಪಲೋಕಾಯುಕ್ತ ಸಭೆ ನಡೆಸ್ತಾರೆ. ಅಧಿಕಾರಿ ಸಿಬ್ಬಂದಿ ವರ್ಗ ನೇಮಕಕ್ಕೆ ಸರ್ಕಾರ ಶೀಘ್ರ ವರದಿಯನ್ನು ಪಡೆಯುತ್ತೆ, ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಹೆಡ್ಸಿ ನನ್ನ ಸಹೋದ್ಯೋಗಿ ಕೂಡ ಕೆಲವೇ ಕ್ಷಣದಲ್ಲಿ ಲೈವ್ ಜಾಯಿನ್ ಆಗೋರಿದ್ದಾರೆ. ಸರ್ಕಾರ ಈಗ ಏನೇನೆಲ್ಲ ಇನಿಷಿಯೇಟ್ ಮಾಡುತ್ತೆ ಮತ್ತು ಲೋಕಾಯುಕ್ತ ಮತ್ತೆ ಯಾವ ರೀತಿ ಕಾರ್ಯ ಚಟುವಟಿಕೆಯನ್ನು ಮುಂದುವರಿಸ್ತಾರೆ ಅನ್ನೋದಿರುವಂತಹ ಕುತೂಹಲಕ್ಕೆ ಒಂದಷ್ಟು ಮಾಹಿತಿ ಕೊಡೋರಿದ್ದಾರೆ. ಲೋಕಾಯುಕ್ತಕ್ಕೆ ಮತ್ತೆ ಆ ಶಕ್ತಿ ಬಂತು, ಆದರೆ ಅದೇ ಥರ ಕಾರ್ಯ ಚಟುವಟಿಕೆ ಮತ್ತು ಕಾರ್ಯವೈಖರಿಯನ್ನು ತೋರಿಸೋಕೆ ಸಾಧ್ಯ ಆಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಹಾಗಾಗಿನೇ ಕರ್ನಾಟಕ ಲೋಕಾಯುಕ್ತ ಮತ್ತೆ ಸಂತೋಷ್ ಹೆಗ್ಡೆಯವರು ಅದಕ್ಕೆ ಮುಂಚೆ ಇದ್ದವರು ಆ ರೀತಿ ಬೆಳವಣಿಗೆಯನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಸುಪ್ರೀಂ ಹೈಕೋರ್ಟ್ನ ನಿನ್ನೆ ತೀರ್ಪು ಬಹಳ ಕುತೂಹಲಕಾರಿಯಾಗಿತ್ತು. ಅದಾದ ನಂತರ ಆದಂಥ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಲೋಕಾಯುಕ್ತ ಮತ್ತೆ ಪವರ್ಗೆ ಬರುತ್ತೆ, ಅದಕ್ಕೆ ಮತ್ತೆ ಆ ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತ. ಗಂಗಾಧರ ವಾಗಟ ನನ್ನ ಸಹೋದ್ಯೋಗಿ ಲೈವ್ ಜಾಯಿನ್ ಆಗ್ತಿದ್ದಾರೆ.
ಗುಡ್ ಮಾರ್ನಿಂಗ್ ಗಂಗಾಧರ್, ಹೈಕೋರ್ಟ್ನ ಮಹತ್ತರ ತೀರ್ಪು ಬಂತು, ಈಗ ಲೋಕಾಯುಕ್ತ ಹೇಗೆ ಆಕ್ಟಿವ್ ಆಗಿದೆ? ಹರೀಶ್ ನಾಗರಾಜು, ಭ್ರಷ್ಟರಿಗೆ ಸಿಂಹಸ್ವಪ್ನವಾಗಿದ್ದಂತಹ ಲೋಕಾಯುಕ್ತದಲ್ಲಿ ತನ್ನ ಹಳೆ ಗತವೈಭವ ಕೂಡ ಅದರ ಶಕ್ತಿ ಮರುಕಳಿಸುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿರುವಂತದ್ದು. ಈಗ ನಿನ್ನೆ ಏನು ಹೈಕೋರ್ಟ್ ಇಂದ ಒಂದು ಮಹತ್ವದ ತೀರ್ಪು ಹೊರಬಿದ್ದಂತಹ ಬೆನ್ನಲ್ಲೆ ಲೋಕಾಯುಕ್ತದಲ್ಲೂ ಕೂಡ ಅಲ್ಲಿ ಕೂಡ ಚಟುವಟಿಕೆಗಳು ಮತ್ತೆ ಅದರಲ್ಲೂ ಕೂಡ ಅಲ್ಲಿ ಮುಖ್ಯ ಲೋಕಾಯುಕ್ತದ ನ್ಯಾಯಮೂರ್ತಿಗಳು ಕೂಡ ತಮ್ಮ ಅವರ ತಂದೆಯವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಊರಲ್ಲಿರುವಂತದ್ದು. ಅವರು ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣದ ಒಂದು ಕಾರ್ಯಕ್ರಮ ಇದೆ, ಅವತ್ತೇ ಒಂದು ಸಭೆಯನ್ನ ಮಾಡಿ ಲೋಕಾಯುಕ್ತರು ಉಪಲೋಕಾಯುಕ್ತರು ಸೇರಿದಂತೆ ಅಧಿಕಾರಿಗಳ ಒಂದು ಸಭೆಯನ್ನ ಮಾಡಿ ಅಲ್ಲಿ ಸಂಪನ್ಮೂಲವನ್ನ ಕ್ರೋಢೀಕರಿಸುವುದು ಮತ್ತೆ ಅಲ್ಲಿನ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಸಿದ್ಧತೆ ತಯಾರಿಯನ್ನು ಮಾಡಿರುವಂತಹ ನಿಟ್ಟಿನಲ್ಲಿ ಒಂದು ಚಿಂತನೆ ಕೂಡ ನಡೆದಿರುವಂತದ್ದು. ಈಗ ಲೋಕಾಯುಕ್ತದಲ್ಲಿ ಇಡೀ ರಾಜ್ಯಾದ್ಯಂತ ಅಲ್ಲಿ ಪೊಲೀಸರ ಅಲ್ಲಿ ಮ್ಯಾನ್ ಪವರ್ ಏನಿದೆ ಅಲ್ಲ ಕೂಡ ಕಡಿಮೆ ಇರುವಂತದ್ದು. ಕೇವಲ 17 ಮಂದಿ ಎಸ್ಪಿಗಳಿದ್ದಾರೆ, 39 ಮಂದಿ ಡಿವೈಎಸ್ಪಿಗಳಿರುವಂತದ್ದು, ಜೊತೆಗೆ ಅಲ್ಲಿ 70 ಮಂದಿ ಇನ್ಸ್ಪೆಕ್ಟರ್ಗಳು ಮಾತ್ರ ಲೋಕಾಯುಕ್ತದಲ್ಲಿ ಇರುವಂತದ್ದು. ಆದ್ರೆ ಇನ್ನಷ್ಟು ಅಲ್ಲಿ ಅಧಿಕಾರಿಗಳ ಒಂದು ಸಿಬ್ಬಂದಿ ವರ್ಗದ ಅವಶ್ಯಕತೆ ಇದೆ. ಆದ್ರೆ ಕಳೆದ ತಿಂಗಳಷ್ಟೇ ಸರ್ಕಾರಕ್ಕೆ ಅಲ್ಲಿನ ಸಿಬ್ಬಂದಿ ಮತ್ತೆ ಅಧಿಕಾರಿ ವರ್ಗವನ್ನ ನೇಮಕ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತರು ಕೂಡ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ಈಗ ಈ ಒಂದು ಆದೇಶ ಬಂದಂತ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತದಲ್ಲಿ ಇನ್ನಷ್ಟು ಪವರ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಅಲ್ಲಿ ಯಾವುದೇ ಭ್ರಷ್ಟರಹಿತ ಅಂದ್ರೆ ಭ್ರಷ್ಟರಹಿತ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಚರ್ಚೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತದಲ್ಲಿ ಕೂಡ ಎಲ್ಲ ಒಂದು ತಯಾರಿ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಅದಲ್ಲದೆ ಈಗ ಏನು ಒಟ್ಟಾರೆಯಾಗಿ ಅಲ್ಲಿನ ರಿಜಿಸ್ಟರ್ ಸೇರಿದಂತೆ ಸೆಕ್ರೆಟರಿ ಮತ್ತೆ ಅಲ್ಲಿನ ಟೈಪಿಸ್ಟ್ ಎಲ್ಲ ಒಟ್ಟಾರೆಯಾಗಿ ಸುಮಾರು 969 ಮಂದಿ ಅಲ್ಲಿನ ಅಧಿಕಾರಿ ಸಿಬ್ಬಂದಿ ವರ್ಗ ಇದೆ. ಇನ್ನೂ ಕೂಡ ಒಟ್ಟಾರೆಯಾಗಿ 500 ಮಂದಿ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದ ಅವಶ್ಯಕತೆ ಇರುವಂತದ್ದು. ಅದರ ರಿಪೋರ್ಟ್ ಸಂಪೂರ್ಣವಾದಂತಹ ರಿಪೋರ್ಟ್, ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟರ ಅವಶ್ಯಕತೆ ಅನ್ನೋದಂತ ರಿಪೋರ್ಟ್ ಕೂಡ ನ್ಯೂಸ್ ಲಭ್ಯವಾಗಿರುವಂತದ್ದು. ಇದರ ಜೊತೆಯಾಗಿ ಇದು ಸರ್ಕಾರ ಒಂದು ಮಾರ್ಗದರ್ಶನ ಮತ್ತೆ ರಿಪೋರ್ಟ್ ಆದಂತ ಬಳಿಕ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿಯೂ ಇದೆಯಲ್ಲ, ಅಗತ್ಯ ಇದೆ ಅಂತ ಕೂಡ ಹೈಕೋರ್ಟ್ ಹೇಳಿಕೆ ಕೊಟ್ಟಿದೆಯಲ್ಲ. ಎಸ್ ಹರೀಶ್ ನಾಗರಾಜ್, ಅಂದ್ರೆ ಈಗಾಗಲೇ ಸರ್ಕಾರಕ್ಕೆ ಅದರ ರಿಪೋರ್ಟ್ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನಮ್ಗೆ ಇನ್ನು ಹಿಂದೆ ಕಳೆದ ಒಂದು ತಿಂಗಳಿಂದ ಅಷ್ಟೇ ಕೂಡ ಲೋಕಾಯುಕ್ತರು ಅಲ್ಲಿ ನೇಮಕವನ್ನ ಮಾಡಬೇಕು ಸಿಬ್ಬಂದಿ ಮತ್ತೆ ಅಧಿಕಾರಿ ವರ್ಗದವರು ಅಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಈಗ ಒಂದು ವೇಳೆ ಸರ್ಕಾರ ಮಾರ್ಗದರ್ಶನ ಕೊಟ್ಟಿದ್ದೇ ಆದಲ್ಲಿ ಅಂದ್ರೆ ಏನು ಎಸಿಬಿ ಅನ್ನ ರದ್ದು ಮಾಡಿ ಲೋಕಾಯುಕ್ತಕ್ಕೆ ಅದರ ಅಧಿಕಾರಿ ವರ್ಗ ಅಧಿಕಾರವನ್ನ ಕೊಟ್ಟಿದ್ದೇ ಆದಲ್ಲಿ ಆ ನಂತರ ಬೆಳವಣಿಗೆಗಳು ಪ್ರಾರಂಭವಾಗುತ್ತೆ. ಆನಂತರ ಎಸಿಬಿಯಲ್ಲಿ ದಾಖಲಾಗಿದಂತಹ ಎಲ್ಲಾ ಪ್ರಕರಣಗಳು ಕೂಡ ವರ್ಗಾವಣೆ ಮಾಡಬೇಕು, ಜೊತೆಗೆ ಪಿ ರಿಪೋರ್ಟ್ ಆಗಿರಬಹುದು ಮತ್ತೆ ಚಾರ್ಜ್ ಶೀಟ್ ಆಗಿರಬಹುದು ಮತ್ತೆ ತನಿಖಾ ಹಂತದಲ್ಲಿ ಇರುವಂತಹ ಪ್ರಕರಣಗಳಾಗಿರಬಹುದು ಮತ್ತೆ ಯಾರು ದೂರು ಕೊಟ್ಟಿರುವಂತಹ ಎಲ್ಲಾ ಕೇಸ್ ಅನ್ನು ಮಾಡಬೇಕಾಗುತ್ತೆ. ಆದ್ರೆ ಇವೆಲ್ಲವೂ ಬೆಳವಣಿಗೆಗಳಾಗಬೇಕಾದ್ರೆ ಅದು ಸರ್ಕಾರ ಕೊಡುವಂತಹ ಮಾರ್ಗದರ್ಶನದ ಮೇಲೆ ಹೋಗುತ್ತೆ, ಅವರು ಕೊಡುವಂತಹ ಬೆಳವಣಿಗೆ. ಆದ್ರೆ ಇವೆಲ್ಲಾ ಬೆಳವಣಿಗೆಗಳಾಗಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಈ ಒಂದು ಸಮಯದ ಅವಧಿಯಲ್ಲಿ ಎಲ್ಲಾ ಒಂದು ಪ್ರಿಪರೇಷನ್ ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಲೋಕಾಯುಕ್ತದಲ್ಲಿ ಈಗಾಗಲೇ ಒಂದು ತಯಾರಿಯನ್ನ ಮಾಡಿಸಿದ್ದಾರೆ. ಆಗಸ್ಟ್ 15ನೇ ತಾರೀಕು ಒಂದು ಪ್ರಾಥಮಿಕವಾದಂತಹ ಒಂದು ಸಭೆಯನ್ನ ಅಧಿಕಾರಿ ವರ್ಗದ ಸಭೆಯನ್ನ ಮಾಡಿ ಮತ್ತೆ ಸರ್ಕಾರ ಕೊಟ್ಟ ಮಾರ್ಗದರ್ಶನ ಕೊಟ್ಟಂತಹ ಬಳಿಕ ಸರ್ಕಾರಕ್ಕೆ ಮತ್ತೊಂದು ರಿಪೋರ್ಟ್ ಕೂಡ ಇಲ್ಲಿ ಇರುವಂತಹ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ವರ್ಗದವರನ್ನ ಮತ್ತಷ್ಟು ಹೆಚ್ಚಳ ಮಾಡಬೇಕು ಮತ್ತೆ ಎಡಿಜಿಪಿ ಮಟ್ಟದಿಂದ ಅಧಿಕಾರಿಗಳನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಪೊಲೀಸ್ ಅಧಿಕಾರಿಯಾಗಿ ಎಡಿಜಿಪಿ ಮಟ್ಟದ ಅಧಿಕಾರಿಯನ್ನು ಕೊಡಬೇಕಾಗುತ್ತೆ ಮತ್ತೆ ಕೆಳಹಂತದ ಹಿರಿಯ ಅಧಿಕಾರಿಗಳನ್ನ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಪ್ರಬಲವಾದಂತಹ ಒಂದು ತನಿಖಾ ಸಂಸ್ಥೆಯನ್ನ ಕಟ್ಟಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಲೋಕಾಯುಕ್ತದಲ್ಲಿ ಈಗಾಗಲೇ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ನಿಟ್ಟಿನಲ್ಲಿ ಒಂದು ತಯಾರಿ ನಡೆದಿರುವಂತದ್ದು. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಬಾಗಟ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ. ಕನ್ನಡಕ್ಕೆ ಮೊದಲ ರಾಷ್ಟ್ರ ಪ್ರಶಸ್ತಿಯ ಗೌರವವನ್ನ ತಂದುಕೊಟ್ಟಂತಹ ಪ್ರಸಿದ್ಧ ಗಾಯಕ, ಕರ್ನಾಟಕ ಸುಗಮ ಸಂಗೀತ ದಿಗ್ಗಜ ಶಿವಮೊಗ್ಗ ಸುಬ್ಬಣ್ಣ ನಿಧನರಾಗಿದ್ದಾರೆ. ಅವರಿಗೆ ತೀವ್ರ ಹೃದಯಾಘಾತ ಆಯಿತು. ಜಯದೇವ ಹೃದ್ರೋಗ ಸಂಸ್ಥೆಗೆ ಅಡ್ಮಿಟ್ ಮಾಡಿದರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಾಡು ಕುದುರೆ ಓಡಿ ಬಂದಿತ್ತ ಹಾಡು. ಕರ್ಕೊಂಡು ಹೋಗಿ ಪ್ರಥಮ ಚಿಕಿತ್ಸೆ ಎಲ್ಲ ಆಯಿತು. ಆಮೇಲೆ ಅವ್ರನ್ನ ಜಯದೇವ ಕರ್ಕೊಂಡು ಹೋದ್ವಿ. ಆ ಸಮಯದಷ್ಟೊತ್ತಿಗೆ ಅವ್ರಿಗೆ ಹೃದಯಾಘಾತ ಆಗಿರೋ ಕಾರಣದಿಂದಾಗಿ
ಅವರು ನಮ್ಮನ್ನ ಅಲ್ಲಿಗಿದ್ದಾರೆ ಇವಾಗ. ಸೊ ಅಂತ ಹೇಳಕ್ಕೆ ನಾನು ವಿಷಾದಿಸ್ತೇನೆ. ಅಂತಿಮ ದರ್ಶನಕ್ಕೆ ಮೋಸ್ಟ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಾಡು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಫಸ್ಟು 20 ವರ್ಷದ ಹಿಂದೆ ನಾನು ಶ್ರೀರಂಗ ಅವ್ರನ್ನ ಮದುವೆಯಾಗಿ ಬಂದಾಗ ಮಾವ ಅಂತ ಕರೆದಿದ್ದೆ. ಜೋರಾಗಿ ಬೈದ್ಬಿಟ್ಟಿದ್ರು, ಮಾವ ಅಂತ ಕರಿ ಕುಡಿದು ನನಗೆ ಡ್ಯಾಡಿ ಅಂತ ಕರಿಬೇಕು ಅಂತ. ಸೊ ಅವತ್ತಿಂದ ಡ್ಯಾಡಿ ಅಂತಲೇ ಕರ್ಕೊಂಡು ಬಂದಿದ್ದು. ಪ್ರೀತಿಯಿಂದ ಗದ್ರೋರು, ಮತ್ತೆ 2 ಸೆಕೆಂಡಿಗೆ ಮರ್ತು ಹೋಗಿರೋದು ಅವ್ರಿಗೆ. ಮತ್ತೆ ಪಾಪು ಪಾಪು ಅಂತ ತುಂಬ ಆಸೆ ಮಾಡ್ತಿದ್ರು. ಸುಗಮ ಸಂಗೀತ ಕ್ಷೇತ್ರದ ಈಗ ಕಾಳಿಂಗರಾಯರು, ಬಾಳಪ್ಪ ಹುಕ್ಕೇರಿಯವರು, ಅನಂತ ಸ್ವಾಮಿಯವರು, ಅಶ್ವಥ್ ಅವರು, ಶಿವಮೊಗ್ಗ ಸುಬ್ಬಣ್ಣ ಅವರು, ಇವರೊಂದು 5 ಪಿಲ್ಲರ್ ಇದ್ದ ಹಾಗೆ. ಅದರಲ್ಲಿ ಕೊನೆಯ ಪಿಲ್ಲರ್ ಇವತ್ತು ಕಳಚಿ ಬಿದ್ದಿದೆ. ಸೊ ಇದು ಒಂದು ತುಂಬಲಾರದ ನಷ್ಟ ಇದು ಸುಗಮ ಸಂಗೀತ ಕ್ಷೇತ್ರಕ್ಕೆ. ಇಲ್ಲಿಗೆ ಕ್ಷಣದ ನ್ಯೂಸ್ ಬುಕ್ಸಿ ನಾ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.